ಇನ್ನು ಪೆಟ್ರೋಲ್ ಬೆಲೆ ಏರಿಕೆಗೆ ಕಲಬುರ್ಗಿಯ ಜನ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಲಾಕ್ಡೌನ್ ನಿಂದಾಗಿ ಮೊದಲೇ ವ್ಯವಹಾರ ಇಲ್ಲ, ಅಂಥದ್ರಲ್ಲಿ ಈ ರೀತಿ ದರ ಏರಿಕೆಯ ಬಿಸಿ, ಹೇಗೆ ಬದುಕು ನಡೆಸೋದು? ಬೈಕ್ ಬಿಟ್ಟು ಸೈಕಲ್ ತಗೊಳ್ಳೋ ಪರಿಸ್ಥಿತಿ ಬಂದಿದೆ, ಬೈಕ್ ಅನ್ನ ಬಿಟ್ಟು ಸೈಕಲ್ ತೆಗೆದುಕೊಳ್ಳೋ ಪರಿಸ್ಥಿತಿ ಬಂದಿದೆ. ಈಗಿನ ಸ್ಥಿತಿ ನೋಡಿದ್ರೆ ನಮ್ಮ ದೇಶ ಉದ್ಧಾರ ಆಗಲ್ಲ. ಕೇಂದ್ರದ ವಿರುದ್ಧ ಕಲಬುರ್ಗಿ ಜನತೆ ಆಕ್ರೋಶ ಇದು. ಈಗಿನ ಸ್ಥಿತಿ ನೋಡ್ತಾ ಹೋದ್ರೆ ನಮ್ಮ ದೇಶ ಉದ್ಧಾರ ಆಗಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಕಲಬುರ್ಗಿಯ ಜನ. ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ದಿನಬಳಕೆಯ ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ಆದಾಯ ಬರ್ತಾ ಇಲ್ಲ, ಹೇಗೆ ಬದುಕು ನಡೆಸೋದು ಅನ್ನುವಂಥದ್ದು ಕಲಬುರ್ಗಿ ಜನರ ಮಾತು. ಒಂದೆಡೆ ರಾಜ್ಯದಲ್ಲಿ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಉದ್ಯೋಗವಿಲ್ಲದೆ ಮತ್ತು ವ್ಯವಹಾರವಿಲ್ಲದೆ ಜನ ಪರಿತಪಿಸ್ತಾ ಇದ್ರೆ, ಇನ್ನೊಂದು ಕಡೆ ಪೆಟ್ರೋಲ್ ಡೀಸೆಲ್ ದರ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇದೀಗ ಕಲಬುರ್ಗಿಯಲ್ಲಿಯೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಪ್ರತಿದಿನವೂ ಒಂದಿಷ್ಟು ಮಟ್ಟಿಗೆ ಹೆಚ್ಚಾಗ್ತಾನೆ ಇದೆ. ಇದೀಗ ಶತಕದ ಸಮೀಪ ಬಂದು ನಿಂತಿರುವಂಥದ್ದು ಕಲಬುರ್ಗಿಯ ಪೆಟ್ರೋಲ್ ಬಂಕ್ಗಳ ಮುಂದೆ ನಾವಿರುವಂಥದ್ದು. ಪೆಟ್ರೋಲ್ ರೇಟು ಎವ್ರಿಡೇ ಪ್ರತಿದಿನವೂ ಕೂಡ ಹೆಚ್ಚಾಗ್ತಾನೆ ಇದೆ, ಏರುಗತಿನಲ್ಲೇ ಸಾಗ್ತಾ ಇದೆ. ಇವತ್ತು ಕೂಡ ಅದಕ್ಕೆ ಹೊರತಾಗಿಲ್ಲ. ಇವತ್ತು ಪೆಟ್ರೋಲ್ 98 ರೂಪಾಯಿ 30 ಪೈಸೆ ಅಷ್ಟು ಪೆಟ್ರೋಲ್ ಇದ್ದರೆ ಡೀಸೆಲ್ 91 ರೂಪಾಯಿ 26 ಪೈಸೆ ಇರುವಂಥದ್ದು. ಈಗ ಕೊರೋನಾ ಮಹಾಮಾರಿಯಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದ್ದು, ಜನಸಾಮಾನ್ಯರು ತುಂಬ ತೊಂದರೆಯಲ್ಲಿದ್ದಾರೆ. ಅದರ ಮಧ್ಯೆ ಈಗ ಪ್ರತಿದಿನ ಡೀಸೆಲ್ ಮತ್ತಂದ್ರೆ ಪೆಟ್ರೋಲ್ ರೇಟ್ ಏನು ಹೆಚ್ಚು ಮಾಡ್ತಾ ಇದ್ದಾರೆ, ಇದರಿಂದ ಜನರ ಮೇಲೆ ತುಂಬ ಹೊರೆ ಬೀಳ್ತಾ ಇದೆ. ಕೇಂದ್ರ ಸರ್ಕಾರ ಜನರ ಸಾಮಾನ್ಯರ ಕಷ್ಟವನ್ನು ಅರಿತು ಇದನ್ನು ಸ್ವಲ್ಪ ಇದರ ಶುಲ್ಕ ಕಡಿಮೆ ಮಾಡಿ ಜನರ ಹೊರೆಯನ್ನು ಸ್ವಲ್ಪ ಕಡಿಮೆ ಮಾಡಬೇಕಂತೇಳಿ ನನ್ನೊಂದು ಅಭಿಪ್ರಾಯ. ಈಗ ಭಾಳ ಪರಿಸ್ಥಿತಿ ಗಂಭೀರ ಅದ. ಮೊದಲಿನ ಪರಿಸ್ಥಿತಿ ಮೊದಲೇನು ಗರೀಬ್ ಪರಿಸ್ಥಿತಿ ಇತ್ತು, ಅದೇ ಗರೀಬ್ ಪರಿಸ್ಥಿತಿ ಮತ್ತೆ ಬಂದದ. ಆ ಮೋದಿ ಯಾವಾಗ ಬಂದಾನ ಜನ ಎಲ್ಲ ಸಾಯ್ಲತ್ತದ. ಪೆಟ್ರೋಲ್ ಎಲ್ಲ ಎಲ್ಲ ಅನ್ನ ಹಿಡಿದು ಎಲ್ಲ ಟೋಟಲ್ನೇ ಎಲ್ಲನೇ ಬಂತು, ಎಲ್ಲ ಹಾಳಾಗಲತ್ತದ. ಅಚ್ಚ ದಿನ ಭೀ ಇಲ್ಲ, ಮಚ್ಚ ದಿನ ಭೀ ಇಲ್ಲ. ನಾವು ಎಲ್ಲ ಕೆಲಸ ಮಾಡೋರಿ, ಕೆಲಸ ಇದ್ರಲ್ಲಿಂದ ಎಲ್ಲಿಗೆ ಹೋಗೋದು ಬರೋದ್ರ ಗಾಡಿ ಮೇಲೆ ರೀ ಭಾಳ ಖರ್ಚಾಲಾಗತ್ತೆ ರೀ. ಅದೇ ಭಾಳ ಸಮಸ್ಯೆ ಅದ ಸರ್, ಬಡವ್ರಿಗೆ ಭಾಳ ಕಷ್ಟ ಆಗ್ತದೆ. ಗಾಡಿ ಬಿಟ್ಟು ಸೈಕಲ್ ಮೇಲೆ ನಡ್ದಂಗೆ ಪೈದಲ್ ನಡ್ದಂಗೆ ಪರಿಸ್ಥಿತಿ ಬಂದವೆ. ಈಗ ನಾಳೆ ಈಗ ಕಂಟಿನ್ಯೂ ದಿನಕ್ಕೆ 1 ರೂಪಾಯಿ 2 ರೂಪಾಯಿ ರೇಟ್ ಇಟ್ಕೊಂಡು 100 ರೂಪಾಯಿ ಬಂದಿದೆ. ನಾವು 200 ರೂಪಾಯಿಗೆ 3 ಲೀಟರ್ ಎಣ್ಣೆ ಬರ್ತಿದ್ವು, 200 ರೂಪಾಯಿಗೆ 2 ಲೀಟರ್ ಬರಲಾಗತ್ತದ. ಭಾಳ ಕಷ್ಟ ಆಗಲಾಗ್ತದೆ ಓಡಾಡೋದ್ರ ಸಲುವಾಗಿ. ಒಟ್ಟಾರೆ ಪೆಟ್ರೋಲ್ ಡೀಸೆಲ್ ದರ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿರುವುದರಿಂದ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಕೆರಳ್ತಾ ಇದ್ದಾರೆ. ಮೋದಿ ಬಂದ ನಂತರ ಅಚ್ಚೇ ದಿನ ಬರ್ತದೆ ಅನ್ನುವಂತಹ ಮಾತಿತ್ತು, ಆದರೆ ಇದು ಯಾವುದೂ ಕೂಡ ಆಗ್ತಾ ಇಲ್ಲ. ಮೋದಿ ನೈತಿಕ ಹೊಣೆ ಹೊತ್ತು ಮೊದಲು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಮಾತು ಕಲಬುರ್ಗಿಯ ನಾಗರಿಕರಿಂದ ಕೇಳಿಬರ್ತಾ ಇದೆ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರ್ಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.